ಹರಿಹಿ ಓಂ ಗುರುಭ್ಯೋ ನಮಃ. ಎಲ್ಲ ಆತ್ಮೀಯ ಕೂಡ ನಮಸ್ಕಾರ. 2024 ನೂತನ ವರ್ಷಕ್ಕೆ ಎಲ್ಲರೂ ಕೂಡ ಶುಭಾಶಯಗಳು. ಈಗ ಕನ್ಯಾ ರಾಶಿಯವರಿಗೆ ಈ 2024 ವರ್ಷದಲ್ಲಿ ಯಾವ ರೀತಿ ಫಲಾಫಲಗಳಿರುತ್ತೆ, ಗ್ರಹಗಳ ಒಂದು ಚಲನೆಯಿಂದ 12 ತಿಂಗಳುಗಳಲ್ಲಿ 12 ಮಾಸಗಳಲ್ಲಿ ಯಾವ ರೀತಿ ಪ್ರತಿಫಲ ಇರುತ್ತೆ ಅನ್ನುವಂಥದ್ದನ್ನು ನಾವೀಗ ನೋಡೋಣ. 2024 ಪ್ರಾರಂಭ ಆದ ತಕ್ಷಣವೇ ಪ್ರತಿಯೊಬ್ಬರೂ ಕೂಡ ಶಿವ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ಬಿಟ್ಟು ತುಂಬ ಸಂಭ್ರಮ ಆಚರಣೆ ಸೆಲೆಬ್ರೇಷನ್ ಮಾಡ್ಕೊತಾರೆ. ಯಾಕೆ ಅಂದರೆ ಏನೋ ಒಂಥರ ಖುಷಿ, ಹಳೆಯದನ್ನು ಮರೆಯೋಣ, ಹೊಸದಕ್ಕೆ ಹೆಜ್ಜೆ ಇಡೋಣ ಅಂತ. ಆದರೆ ಈ ಒಂದು ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಜನವರಿಯಿಂದ ಡಿಸೆಂಬರ್ವರೆಗೂ ನಾವು ಅನುಸರಿಸ್ತಾ ಇರ್ತಕ್ಕಂತಹ ಒಂದು ಈ ಒಂದು ದಿನಾಂಕಗಳು, ಈ ಒಂದು ತಿಂಗಳುಗಳು ಇವೆಲ್ಲ ಕೂಡ ಇಂಗ್ಲಿಷ್ ಪದ್ಧತಿಯ ಅನುಸಾರವಾಗಿ ನಾವೊಂದು ವ್ಯವಹಾರಿಕವಾಗಿ ಲೆಕ್ಕಾಚಾರಕ್ಕೋಸ್ಕರ ಈ ಒಂದು ವರ್ಷದಲ್ಲಿ ಅನುಸರಿಸ್ತಾ ಇರ್ತೀವಿ. ಆದರೆ ಮಾಸ ರೀತಿ ನೋಡಿದ್ರೆ, ಸಂವತ್ಸರ ರೀತಿ ನೋಡಿದ್ರೆ ಯುಗಾದಿ ನಮ್ಮ ಹಿಂದೂ ಸಂಪ್ರದಾಯಬದ್ಧವಾಗಿ ಹೊಸ ವರ್ಷ ಪ್ರಾರಂಭ. ಯುಗಾದಿಗೆ ಪ್ರತಿ ವರ್ಷ ಯುಗಾದಿಯ ಪ್ರಾರಂಭದ ದಿನಾನೇ ನಾವು ಏನಪ್ಪ ನೋಡ್ತೀವಿ ಅಂದರೆ ಈ ಒಂದು ವರ್ಷ ಬರುವಂತಹ ವರ್ಷ ಯಾವ ಸಂವತ್ಸರ, ಒಂದು ಸಂವತ್ಸರಕ್ಕೆ ರಾಜ ಯಾರು, ಮಂತ್ರಿ ಯಾರು, ಸೇನಾಧಿಪತಿ ಯಾರು, ಸಸ್ಯಾಧಿಪತಿ ಯಾರು, ಮೇಘಾಧಿಪತಿ ಯಾರು ಇವೆಲ್ಲ ತಿಳ್ಕೊತೀವಿ. ಮತ್ತೆ ಆದಾಯ ವ್ಯಯಾದಿಗಳು, ಖರ್ಚುಗಳು ಇವೆಲ್ಲ ನೋಡ್ತೀವಿ. ಆದರೆ ಜನವರಿ ಅನ್ನುವಂತಹದ್ದು 2024 ಈಗ ಪ್ರಾರಂಭ ಆಗಿದೆ. ಈ 1 ಅಂತಂದ್ರೆ 1 ಪ್ರಾರಂಭ ಆಗುವಂತಹ ದಿನ ಫಸ್ಟ್ ಡೇ, ಅದಕ್ಕೇನೋ ಒಂಥರ ಸಂಭ್ರಮಾಚರಣೆ, ಖುಷಿ ಹಂಚಿಕೊಳ್ಳುವಂತಹದ್ದು, ಎಲ್ಲರಲ್ಲೂ ಕೂಡ ಉತ್ಸಾಹ. ಇದು ಇಂಗ್ಲಿಷ್ ಪದ್ಧತಿಯಲ್ಲಿ ಅನುಸರಿಸ್ತೀವಿ ನಿಜ. ಆದರೆ ಈಗ ನಾವು ಯಾವ ತಿಂಗಳಲ್ಲಿ ಯಾವ್ಯಾವ ರೀತಿ ನಮಗೆ ಫಲ ಇರುತ್ತೆ, ಗ್ರಹಗಳು ಪ್ರತಿಯೊಬ್ಬರಿಗೂ ಕೂಡ ಅನುಕೂಲನ ಮಾಡುವಂತಹ ಸ್ಥಿತಿಯಿಂದ ಅವುಗಳ ಒಂದು ಎಫೆಕ್ಟ್ಸು ಬರ್ತಾ ಇರುತ್ತೆ. ಸೊ ನಿಮಗೆ ತೊಂದರೆ ಆಗೋ ರೀತಿಯಲ್ಲಿ ಕೂಡ ಎಫೆಕ್ಟ್ಸ್ ಬರ್ತಾ ಇರುತ್ತೆ. ಅವನ್ನ ನಾವು ನೋಡ್ಕೊಂಡು ಹೋಗುತ್ತೆ ಗ್ರಹ ಗತಿಗಳು, ಗ್ರಹಗಳ ಚಲನೆ, ಗ್ರಹಗಳ ಮೂವ್ಮೆಂಟ್ಸ್ ಅಂತ ಹೇಳ್ತೀವಿ. ಅದರ ಪ್ರಕಾರನೇ ನಮ್ಮ ಜೀವನದಲ್ಲಿ ಆಗು ಹೋಗುಗಳು, ಹೆಚ್ಚು ಕಮ್ಮಿಗಳು, ವೃತ್ತಿ ಉದ್ಯೋಗಗಳು. ಸೊ ಎಲ್ಲರೂ ಅಂದ್ಕೊಂಡ ಸ್ಥಾನಕ್ಕೆ ಬೆಳಿಬೇಕು ಅಂದ್ರೆ ಆಗಲ್ಲ, ಅಂದ್ಕೊಂಡಿದ್ದೆಲ್ಲ ಪಡಿಬೇಕು ಅಂದ್ರೆ ಆಗಲ್ಲ. ಈ ಒಂದು ಗ್ರಹಗಳ ಒಂದು ಯೋಗ ಯಾರ ಜಾತಕದಲ್ಲಿ, ಯಾರ ಭವಿಷ್ಯದಲ್ಲಿ ಅವುಗಳ ಎನರ್ಜಿ ಕೊಡುತ್ತೋ ಅವು ಮಾತ್ರ ನಾವು ಪಡೆಯಕ್ಕೆ ಸಾಧ್ಯ, ತಗೊಳಕ್ಕೆ ಸಾಧ್ಯ. ಹಾಗಾಗಿ ಈಗ ಕನ್ಯಾ ರಾಶಿಯವರಿಗೆ ನಾವು ನೋಡಿದ್ರೆ, ಕನ್ಯಾ ರಾಶಿಯವರಿಗೆ ಸೂರ್ಯ ಸಂಚಾರ ಚತುರ್ಥ ಭಾಗದಲ್ಲಿ January 14 ಇರುತ್ತೆ. ಹಾಗಾಗಿ ಧನುಸ್ಸು ರಾಶಿಯಲ್ಲಿ ಇರ್ತಕ್ಕಂತಹ ಸೂರ್ಯನ ಬಲ ನಿಮ್ಮ ಒಂದು ಸ್ವಸ್ಥಾನ, ಸ್ವಯಂ ಪ್ರೇರಣೆ, ಅಭಿವೃದ್ಧಿ, ನಿಮ್ಮ ಒಂದು ಸ್ವಂತ ಸ್ಥಳದಲ್ಲಿ ವಿಶೇಷವಾದಂತಹ ಅಭಿವೃದ್ಧಿದಾಯಕವಾದ ಫಲಾನ ಪಡೆಯುವಂತಹದ್ದಾಗಿರುತ್ತೆ. ಸ್ವಲ್ಪ ಕಷ್ಟಗಳಿಂದ ಕೂಡಿರ್ತಕ್ಕಂತಹ ಸಮಸ್ಯೆಗಳು ಸ್ವಲ್ಪ ಈಡೇರಿಸಿಕೊಳ್ಳುವಂತಹ ಸ್ಥಿತಿ ಬದಲಾವಣೆ ಆಗುತ್ತೆ. January 14 ನಂತರ ಸೂರ್ಯ ಮಕರ ರಾಶಿ ಪ್ರವೇಶ. ಮಕರ ರಾಶಿಗೆ ಸೂರ್ಯ ಹೋಗ್ತಾ ಇದ್ದಂಗೆನೆ ವಿದ್ಯಾರ್ಥಿಗಳಿಗೆ ಬದಲಾವಣೆಯ ಸಮಯ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳ ಒಂದು ವ್ಯಾಸಂಗದಲ್ಲಿ ಚೇಂಜಸ್ ಬರುತ್ತೆ. ಒಂದು ಉನ್ನತ ಸ್ಥಿತಿಯಲ್ಲಿ ಅಂದರೆ ರ್ಯಾಂಕ್ ಸ್ಟೂಡೆಂಟ್ಸ್ ಆಗುವಂತಹ ಒಂದು ಬದಲಾವಣೆಯಲ್ಲಿ ಬರುವಂತಹದ್ದು, ಆ ಒಂದು ಚಾಕಶಕ್ತಿಗಳು ಬರುವಂತಹ ಒಂದು ಸ್ಥಿತಿ ಸೂರ್ಯ ಇಲ್ಲಿ ನಿಮ್ಗೆ ಒದಗಿಸ್ಕೊಡ್ತಾನೆ. ಯಾವ ರೀತಿಯ ತೊಂದರೆಗಳು, ವೈಪರೀತ್ಯಗಳು ಇರುವುದಿಲ್ಲ. ಸೂರ್ಯ February 13 ಕುಂಭರಾಶಿ ಪ್ರವೇಶ ಮಾಡ್ತಾನೆ. ನೋಡಿ, ಕುಂಭರಾಶಿಯಲ್ಲಿ ಶನಿ ಆಲ್ರೆಡಿ 2023 January 17 ಪ್ರವೇಶ ಮಾಡಿದ್ದಾನೆ. ಸುಮಾರು 2.5 ಕಾಲ ಇರ್ತಾನೆ ಒಂದು ಕುಂಭರಾಶಿಯಲ್ಲಿ. ಆ ಒಂದು ಶನಿಯ ಜೊತೆ ಸೂರ್ಯ ಯತಿಯಾಗ್ತಾನೆ. ಅದಕ್ಕೆ ಸ್ವಲ್ಪ ಮಿತ್ರರಲ್ಲಿ ವೈಷಮ್ಯಗಳು ಬರುತ್ತೆ, ಗಲಾಟೆ ಬರುತ್ತೆ, ದೂರ ಆಗ್ತಾರೆ ಸ್ನೇಹಿತರು, ವೈಪರೀತ್ಯಗಳು ಉಂಟಾಗುತ್ತೆ. ಈ ರೀತಿ ತೊಂದರೆಗಳು ಬರುವಂತಹ ಸಾಧ್ಯತೆ ಮಿತ್ರರಿಂದ ಆಗುತ್ತೆ. ಜೊತೆಗೆ ಸುಖ ನೆಮ್ಮದಿ ಇರೋದಿಲ್ಲ, ಸಂಕಷ್ಟಗಳು ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಒಂದು ಸೂರ್ಯ ದರ್ಶನ ಅಂತಂದ್ರೆ ಬೆಳಗ್ಗೆ ಎದ್ದು ಸೂರ್ಯನನ್ನ ದರ್ಶನ ಮಾಡೋದು, ಒಂದು ತಾಮ್ರದ ತಂಬಿಗೆಯಲ್ಲಿ ಅಥವಾ ಕಳಶದಲ್ಲಿ ನೀರು ತುಂಬಿಸ್ಕೊಂಡು ಅರಿಶಿನ ಕುಂಕುಮ ಹೂವು ಹಾಕಿ ಒಂದು ಹಸಿರು ಗಿಡ
ತುಳಸಿ ಗಿಡ ಆಗಿರ್ಬೋದು, ಮನೆ ಹತ್ರ ಯಾವ್ದಾನ ಒಂದು ಹಸಿ ಗಿಡ ಇದ್ರೆ ಅಥವಾ ಹೂ ಗಿಡ ಇದ್ರೆ ಅದ್ರ ಮೇಲೆ ಸುರಿದು ಸೂರ್ಯದೇವರನ್ನ ನಾನು ದರ್ಶನ ಮಾಡಿದ್ರೆ ಬೆಳಗಿನ ಜಾವ ತುಂಬಾ ಉತ್ತಮವಾದಂತಹ ಫಲನ ಪಡಿತೀರಾ. ಮಾರ್ಚ್ 14ನೇ ತಾರೀಕೆ ಮೀನ್ ರಾಶಿಗೆ ಸೂರ್ಯ ಸಂಚಾರ ಆಗ್ತಾನೆ. ಇಲ್ಲಿ ರಾಹು ಕೂಡ ಇದ್ದಾನೆ ನೋಡಿ. ರಾಹು ನಿಮಗೆ 7ನೇ ಮನೆ ಸಪ್ತಮ ದೃಷ್ಟಿಗೆ ಬಂದಿದ್ದಾನೆ. ಅದಕ್ಕೆ ಸುಮಾರು 1.5 ವರ್ಷಗಳ ಕಾಲ ಇರ್ತಾನೆ. 2023 ನವೆಂಬರ್ ಅಲ್ಲಿ ಬಂದಂತಹ ರಾಹು ಮೀನ್ ರಾಶಿಯಲ್ಲಿ 1.5 ವರ್ಷಗಳ ಕಾಲ ರಾಹು ಸಂಚಾರ ಆಗುತ್ತೆ. ಇದು ಆಂಟಿ ಕ್ಲಾಕ್ ವೈಸ್ ಸುತ್ತುವಂತಹದ್ದು, ಅಂದ್ರೆ 0 ಡಿಗ್ರಿಯಿಂದ 30 ಡಿಗ್ರಿಗೆ ಈ ಒಂದು ಬಲಗಡೆ ಸುತ್ತಲ್ಲಿ ಕ್ಲಾಕ್ ವೈಸ್ ಸುತ್ತಿದ್ದೀರಾ, 30 ಡಿಗ್ರಿಯಿಂದ 0 ಡಿಗ್ರಿಗೆ ರಿವರ್ಸ್ ಆಗಿ ತಿರುಗುವಂತಹ ಸ್ಥಿತಿ ರಾಹು ಆಗಿರುತ್ತೆ. ಅದಕ್ಕೋಸ್ಕರ ವಿವಾಹ ಕಾರ್ಯಗಳ ವಿಚಾರದಲ್ಲಿ ನಿಮಗೆ ಒಂದು ಸರ್ಪದೋಷ ಉಂಟಾಗುತ್ತೆ, ಮತ್ತೆ ಹಿರಿಯರ ಒಂದು ಆಶೀರ್ವಾದ ಇಲ್ದಿರಾಗತ್ತೆ, ದೊಡ್ಡವರ ಅನುಗ್ರಹ ಇಲ್ದಿರಾಗತ್ತೆ. ಹಾಗಾಗಿ ಈ ಒಂದು ಮಾರ್ಚ್ 14ರ ನಂತರ ಸೂರ್ಯ ಈ ಒಂದು ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ನೋಡಿ, ಈ ತರ ದೋಷ ಇದ್ರೂ ಕೂಡ ನಿಮಗೆ ವಿವಾಹ ಕಾರ್ಯಗಳು ಸುಸೂತ್ರವಾಗಿ ನೆರವೇರ್ಬಿಡುತ್ತೆ. ಇಲ್ಲಿ ಅನುಗ್ರಹಿಸ್ಬಿಡ್ತಾನೆ ಸೂರ್ಯ ಬಂದು, ಒಳ್ಳೇದ್ ಮಾಡ್ತಾನೆ. ಯಾಕೆಂತಂದ್ರೆ ರಾಹು ಸೂರ್ಯನ ಜೊತೆ ಹೊಂದ್ಕೊಳ್ಳುವಂತಹ ಗುಣಾಭಾವನೆ ಇರುತ್ತೆ. ಆದ್ದರಿಂದ ರಾಹು ದೋಷ ಹೊರಟೋಗುತ್ತೆ ಸೂರ್ಯನಲ್ಲಿ ಬಂದ ತಕ್ಷಣನೇ. ಅದಕ್ಕೆ ಈ ಒಂದು ತಿಂಗಳಲ್ಲಿ 1 ತಿಂಗಳ ಕಾಲ ಇರ್ತಾನೆ ಸೂರ್ಯ. ಈ ಒಂದು ಸಂದರ್ಭದಲ್ಲಿ ವಿವಾಹ ಮಾಡ್ಕೊಳ್ಳುವಂತಹ ಒಬ್ಬರು ಯಾರಿದ್ದಾರೆ ಅಂತಹ ಕನ್ಯಾ ರಾಶಿಯವರು ಸೀರಿಯಸ್ ಆಗಿ ಪ್ರಯತ್ನ ಮಾಡಿದ್ರೆ ಶುಭವಾದಂತಹ ಫಲನ ಪಡಿತೀರಾ. ಏಪ್ರಿಲ್ 13ನೇ ತಾರೀಕಿಗೆ ಮೇಷರಾಶಿಗೆ ಪ್ರವೇಶ ಮಾಡ್ತಾನೆ ನೋಡಿ. ಮೇಷದಲ್ಲಿ ಗುರು ಸಂಚಾರ, ಸೊ ಗುರು ಜೊತೆಗೆ ಸೂರ್ಯ ಇತಿ ಆಗ್ತಾನೆ. ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಒತ್ತಡಗಳಿರುತ್ತೆ, ವೈಪರೀತ್ಯಗಳಿರುತ್ತೆ, ಡೈಜೆಷನ್ ರಿಲೇಟೆಡ್ ಪ್ರಾಬ್ಲಮ್ಸು, ಶ್ವಾಸಕೋಶ ಸಂಬಂಧಿ ಸಮಸ್ಯೆಗಳು, ಮತ್ತೆ ಬಾಡಿ ಹೀಟ್ ಆಗುವಂಥದ್ದು, ಬಿ ಪಿ ರಿಲೇಟೆಡ್ ಇಶ್ಯೂಸ್ ಬರುವಂತಹದ್ದು, ಇವೆಲ್ಲ ಕೂಡ ತೊಂದರೆ ಬರುವಂತ ಸಾಧ್ಯತೆ ಇರುತ್ತೆ. ಆದರೂ ಇಲ್ಲಿ ಸೂರ್ಯ ಉಚ್ಚ ಸ್ಥಿತಿ ಇರೋದ್ರಿಂದ ನಿಮ್ಮ ಆರೋಗ್ಯ ಅಲ್ಪ ಸ್ವಲ್ಪ ಅದಲ ಬದಲು ಆದರೂ ಕೂಡ ತಡೆಯುವಷ್ಟು ಕೆಪಾಸಿಟಿ ತಟ್ಕೊಳ್ಳುವಂತಹ ಸ್ಥಿತಿ, ಮತ್ತೆ ಆ ಒಂದು ಆರೋಗ್ಯ ಸ್ಥಿತಿಯಿಂದ ಆರೋಗ್ಯವಂತರಾಗುವಂತಹ ಸ್ಥಿತಿ ಕೂಡ ಈ ಸೂರ್ಯನ್ ನಿಮಗೆ ಕೊಡ್ತಾನೆ ಈ ಸ್ಥಾನದಲ್ಲಿ. ಯಾಕೆಂದ್ರೆ ಉಚ್ಚ ಸ್ಥಿತಿಯಲ್ಲಿ ಇರ್ತಾನೆ ಸೂರ್ಯ, ಉಚ್ಚ ಫಲನ ಕೊಟ್ಟು ಹೋಗ್ಬೇಕು, ಆ ರೀತಿ ಯೋಗನ ಕೊಡ್ತಾನೆ, ತೊಂದರೆ ಇರಲ್ಲ. ಮೇ 1ನೇ ತಾರೀಕೆ ಗುರು ಮೇಷದಿಂದ ವೃಷಭಕ್ಕೆ ಸಂಚಾರ ಮಾಡ್ತಾನೆ. ಸುಮಾರು 1 ವರ್ಷಗಳ ಕಾಲ ವೃಷಭದಲ್ಲಿ ಇರ್ತಾನೆ. ಜೊತೆಗೆ ಸೂರ್ಯ ಕೂಡ ಮೇ 14ನೇ ತಾರೀಕೆ ವೃಷಭ ರಾಶಿಯಲ್ಲಿ ಇತಿ ಆಗ್ತಾರೆ. ಹಾಗಾಗಿ ಇಲ್ಲಿ ವಿಶೇಷವಾದಂತಹ ಭಾಗ್ಯೋದಯಗಳು ಸಿಗತ್ತೆ, ಮತ್ತೆ ಗೌರವಾನ್ವಿತ ಸನ್ಮಾನಗಳು ಸಿಗತ್ತೆ. ಕನ್ಯಾ ರಾಶಿ ಅವರಿಗೆ ಹೊಗಳುವಂಥದ್ದು, ಹೊಗಳಿ ಸಿಕ್ಕೊಂಡು ಅವ್ರು ಪ್ರಶಂಸೆ ಪಡುವಂತಹದ್ದು, ಔದಾರ್ಯ ತೋರಿಸುವಂತಹದ್ದು ನಿಮ್ಮ ಮೇಲೆ, ಈ ರೀತಿಯ ಒಂದು ಅವಕಾಶಗಳು ಈ ಸಮಯದಲ್ಲಿ ಸಿಗುವಂಥದ್ದು ಇರುತ್ತೆ. ನೀವು ಈ ಸಮಯದಲ್ಲಿ ನೀವು ನೋಡ್ಬೋದಾಗಿರುತ್ತೆ, ಯಾವುದೇ ರೀತಿ ತೊಂದರೆಗಳು ಇರೋದಿಲ್ಲ. ಸೂರ್ಯ ಜೂನ್ 14ನೇ ತಾರೀಕಿಗೆ ಮಿಥುನ ರಾಶಿ ಸಂಚಾರ ಮಾಡ್ತಾನೆ. ಮಿಥುನ ರಾಶಿಯಲ್ಲಿ ಸ್ವಲ್ಪ ವೃತ್ತಿ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಹೆಚ್ಚು ಗಮನ ಕೊಡ್ತೀರಾ. ವಿಶೇಷವಾದ ಬಿಸ್ನೆಸ್ ಪ್ರಯತ್ನಗಳು, ಭೂಮಿ ಮೇಲಿನ ಪ್ರಯತ್ನ ಕಾರ್ಯಗಳು, ಫೈನಾನ್ಸಿಯಲ್ ಸ್ಟೇಟಸ್, ವ್ಯವಹಾರ ಕೆಲಸಗಳು ಹೆಚ್ಚಾಗಿ ನಡೆಯುತ್ತೆ. ಈ ಸಮಯದಲ್ಲಿ ಬಹುಮುಖ್ಯವಾದಂತಹ ಪ್ರತಿಫಲನೇ ಇರುತ್ತೆ, ಯಾವುದೇ ರೀತಿ ತೊಂದರೆ ವೈಪರೀತ್ಯಗಳು ಇರೋದಿಲ್ಲ. ಜುಲೈ 14ನೇ ತಾರೀಕಿಗೆ ಕಟಕ ರಾಶಿಗೆ ಸೂರ್ಯ ಪ್ರವೇಶ ಆಗ್ತಾನೆ ನೋಡಿ. ಇಲ್ಲಿ ಕಟಕ ರಾಶಿಗೆ ಬರ್ತಾ ಇರ್ತಕ್ಕಂತಹ ಸೂರ್ಯನ ಫಲ ನಿಮಗೆ ನಿಮ್ಮ ಮನಸ್ಥಿತಿಗೆ ಸಂತೋಷ ಕೊಡುವಂತಹದ್ದಾಗಿರುತ್ತೆ, ನಿಮ್ಮ ಮನಸ್ಥಿತಿಗೆ ಲಾಭದಾಯಕವಾದಂತಹ ಒಂದು ಸಿಹಿ ಸುದ್ದಿಗಳು. ಈ ಸಿಹಿಯಾದಂತಹ ಸುದ್ದಿ ಕೇಳುವಂತಹ ಒಂದು ಯೋಗ ನಿಮ್ಗೆ ಈ ಸಮಯದಲ್ಲಿ ಲಭಿಸುತ್ತೆ. ಆ ರೀತಿ ಆದಾಯಗಳು, ಲಾಭಗಳು, ಯೋಗಗಳು ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ಸಿಗತ್ತೆ. ಅದಕ್ಕೆ ಈ ಡೇಟಲ್ಲಿ ಗಮನಿಸಿ, ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡಂತಹ ಒಂದು ಪ್ರತಿಫಲಗಳಾಗ್ಬಿಡುತ್ತೆ. ಹಾಗಾಗಿ ಮನೋಕೋರಿಕೆಗಳು, ಮನೋಭಿಷ್ಟೆಗಳು ನೆರವೇರುವಂತಹ ಸಮಯ ಅಂತಂದ್ರೆ ಇಡೀ ವರ್ಷದಲ್ಲಿ ಈ ಸಮಯ ನಿಮ್ಮದಾಗಿರುತ್ತೆ. ಆಗಸ್ಟ್ 16ನೇ ತಾರೀಕಿಗೆ ಸಿಂಹರಾಶಿ ಪ್ರವೇಶ ಮಾಡ್ತಾ ಇದ್ದಾನೆ ಸೂರ್ಯ. ಹಾಗಾಗಿ ಇಲ್ಲಿಗೆ ಬರುವಂತಹ ಸೂರ್ಯನು ಸ್ವಲ್ಪ ಆಲಸ್ಯಕರವಾದಂತಹ ಸ್ಥಿತಿ ನಿಮ್ಮದಾಗಿರುತ್ತೆ. ಕೆಲಸದಲ್ಲಿ ನಿರುತ್ಸಾಹ, ಏನೇ ಮಾಡಬೇಕಾದ್ರೂ ಮನಸ್ಸಿಲ್ಲದಿರ ಮಾಡುವಂತಹದ್ದು, ಮಾನಸಿಕವಾಗಿ ಕೆಲಸ ಕಾರ್ಯದಲ್ಲಿ ಕಳ್ಕೊಳ್ಳುವಂತಹ ಸ್ಥಿತಿ ಉಂಟಾಗತ್ತೆ.
ಸೆಪ್ಟೆಂಬರ್ 14ನೇ ತಾರೀಕೆ ನಿಮ್ಮ ಕನ್ಯಾ ರಾಶಿಗೇನೆ ಸೂರ್ಯ ಸಂಚಾರ ಪ್ರವೇಶ ಮಾಡ್ತಾನೆ 2024ರಲ್ಲಿ. ಹಾಗಾಗಿ ನಿಮ್ಮ ರಾಶಿಗೆ ಆಲ್ರೆಡಿ ಕೇತು ಬಂದ್ಬಿಟ್ಟಿದ್ದಾನೆ 2023 ನವಂಬರ್ಗೆಲ್ಲ. ನಿಮ್ಮ ರಾಶಿಯಲ್ಲಿರ್ತಕ್ಕಂಥ ಕೇತು ವಿರುದ್ಧ ದುಃಖಲ್ಲಿ ಆಂಟಿಕೆ ಹೋಗಿ ಸುತ್ತಾ ಇದ್ದಾನೆ. ಆ ಕೇತು ಜೊತೆಗೆ ಸೂರ್ಯ ಐತಿ ಆಗ್ತಾನೆ. ಅದಕ್ಕೆ ವೈಯಕ್ತಿಕವಾಗಿ ಸಂದಿಗ್ಧ ಸ್ಥಿತಿಗಳು, ಟೆನ್ಷನ್ಗಳಿದೆ, ಈಗ ನಿಮಗೆ ಒತ್ತಡಗಳನ್ನ ಸಿಕ್ಕಾಕೊಂಡಿದ್ದೀರಾ, ಆ ಒತ್ತಡಗಳನ್ನ ನಿವಾರಣೆ ಮಾಡುವಂತಹ ಒಂದು ಕೆಲಸಗಳು ನಿಮ್ಮದಾಗಿ ಇರುತ್ತೆ. ಈ ಸೂರ್ಯ ಸೆಪ್ಟೆಂಬರ್ 14 ಬಂದ ನಂತರ ಒಂದು ತಿಂಗಳ ಕಾಲ ಇರ್ತಾನೆ. ಹಾಗಾಗಿ ನಿಮ್ದು ಏನೇ ಕಷ್ಟ ಕಾರ್ಪಣ್ಯಗಳಿರಲಿ, ಏನೇ ಸಂದಿಗ್ಧ ಪರಿಸ್ಥಿತಿಗಳಲ್ಲಿರಲಿ, ಅವನ್ನು ನಿವಾರಿಸ್ಕೊಳ್ಳುವಂತಹ ಒಂದು ಅವಕಾಶ ಈ ಸೂರ್ಯನಿಂದ ನಿಮಗೆ ಲಭಿಸುತ್ತೆ. ಅಕ್ಟೋಬರ್ 17ನೇ ತಾರೀಕು ತುಲಾರಾಶಿ ಪ್ರವೇಶ ಮಾಡ್ತಾನೆ. ನೋಡಿ, ಇಲ್ಲಿ ಸ್ವಲ್ಪ ಕೆಲಸ ಕಾರ್ಯ ನಷ್ಟದಿಂದ ಧನ ನಷ್ಟ ಉಂಟಾಗುತ್ತೆ. ಯಾವುದೋ ಒಂದು ವರ್ಕ್ ಮಾಡೋಕ್ಕೆ ಪ್ಲಾನ್ ಮಾಡಿರ್ತೀರಾ, ಅಲ್ಲಿ ಯಾರಿಗೋ ನಿಮ್ಮ ಕೆಲಸಗಾರರಿಗೆ ಅಪ್ಡೇಟ್ ಕೊಟ್ಟಿರ್ತೀರಾ, ಏನೋ ಮಾಡೋಕ್ಕೆ ಹೋಗಿ ಸೊ ಅದು ಎಲೆಕ್ಟ್ರಿಸಿಟಿ ಬ್ಲಾಸ್ಟ್ ಆಗೋದಾಗಿರ್ಬೋದು ಅಥವಾ ಗ್ಯಾಸ್ ಬರ್ನಿಂಗ್ ಆಗಿರ್ಬೋದು, ಆ ಇಡೀ ಫ್ಯಾಕ್ಟ್ರಿನೇ ಸುತ್ತೋಗ್ಬಿಡುವಂತಹದ್ದು, ಆ ಒಂದು ಕಂಪ್ನಿನೇ ಸೊ ತುಂಬಾನೇ ಬ್ಲಾಸ್ಟ್ ಆಗಿಬಿಟ್ಟು ತೊಂದರೆ ಆಗುವಂತಹದ್ದು, ಅಡಚಣೆಗಳಾಗುವಂತಹದ್ದು ಉಂಟಾಗುತ್ತೆ. ಒಟ್ಟಾರೆ ಕಾರ್ಯ ನಿಮಿತ್ತ ಧನನಷ್ಟವಾಗುವಂತಹ ಒಂದು ದೌರ್ಭಾಗ್ಯ ಈ ಸಮಯದಲ್ಲಿ ಬರುತ್ತೆ. ತುಂಬ ಜಾಗರೂಕತೆಯಿಂದ ಈ ಸಮಯದಲ್ಲಿ ನೀವು ಸೊ ಶ್ರೀ ದೇವಿ ಅಮ್ಮನವರಿಗೆ ಅರ್ಶಿನ ಮತ್ತು ಹಾಲನ್ನ ಒಂದು 6 ದಿನಗಳ ಕಾಲ ರಾಹುಕಾಲದಲ್ಲಿ ಅರ್ಪಿಸಿದ್ರೆ ಈ ಒಂದು ದೋಷ ನಿವಾರಣೆ ಆಗುತ್ತೆ. ನವೆಂಬರ್ 14ನೇ ತಾರೀಕೆ ವೃಶ್ಚಿಕ ರಾಶಿಗೆ ಪ್ರವೇಶ ಆಗ್ತಾ ಇದ್ದಾನೆ. ಹಾಗಾಗಿ ನಿಮ್ಮ ಒಂದು ಭಾತೃ ಸ್ಥಾನದಲ್ಲಿ ಅನ್ನೋ ಮುಂದೆ ಸ್ಥಾನಗಳಲ್ಲಿ ಸ್ವಲ್ಪ ಕೆಲಸ ಕಾರ್ಯಗಳು ವೃದ್ಧಿ ಬರುವಂತಹದ್ದು, ಯಾವ್ದೊಂದು ಕಾರ್ಯಚಟುವಟಿಕೆಗಳು ಸೆಟಲ್ಮೆಂಟ್ ಆಗುವಂತಹದ್ದು, ಮತ್ತೆ ಯಾರು ಏಜೆಂಟ್ಸ್ ಎಲ್ಲ ಇದ್ದೀರಾ ಒಡಂಬಡಿಕೆ ವ್ಯವಹಾರ ಮಾಡುವಂತವ್ರು ಅಂತವ್ರಿಗೆಲ್ಲ ಅನುಕೂಲಗಳಾಗುವಂತಹ ಸ್ಥಿತಿ ಕೂಡ ಲಭಿಸುತ್ತೆ. ಡಿಸೆಂಬರ್ 15ನೇ ತಾರೀಕೆ ಧನುಸ್ಸು ರಾಶಿಗೆ ಸಂಚಾರ ಮಾಡ್ತಾನೆ ಸೂರ್ಯ. ಈ ಸಮಯದಲ್ಲಿ ಸ್ವಸ್ಥಾನ ವೃದ್ಧಿ ಯೋಗ ಬಲಗಳು ಬದಲಾವಣೆ ಆಗತ್ತೆ, ಯಾವುದೇ ರೀತಿ ತೊಂದರೆಗಳಿರಲ್ಲ. ಬಹಳಷ್ಟು ನೀವು ಸ್ವಲ್ಪ ಮಿತ್ರರ ಜೊತೆ ಹುಷಾರಾಗಿರಿ ಈ ವರ್ಷ. ವೈಯಕ್ತಿಕ ವೈಪರೀತ್ಯಗಳು ಮತ್ತೆ ಫೈನಾನ್ಸಿಯಲ್ ಸ್ಟೇಟಸ್ ವಿಚಾರದಲ್ಲಿ ಸೊ ತುಂಬಾ ಜಾಗರೂಕತೆಯಿಂದ ಇರಬೇಕು. ಆ ಒಂದು ಗ್ರಹಗಳಿಗೆ ಸಂಬಂಧಿಸಿದ ಶುಕ್ರನಿಗೆ ಅಮ್ಮನವರ ದೇವಿಯ ಒಂದು ಪರಿಹಾರ ಮಾಡ್ಕೊಳ್ಳಿ ಸರಿಯಾಗುತ್ತೆ. ಕನ್ಯಾರೇಶ್ವರಿಗೆ ಕೊಟ್ಟರೆ ತುಂಬಾ ಫಲಗಳು ಉತ್ತಮವಾಗಿದೆ. ಹಾಗೆ ವರ್ಷ ಪೂರ್ತಿ ನೀವು ಧನಕನಕ ವಸ್ತು ವಾಹನ ಅಷ್ಟ ಐಶ್ವರ್ಯ ಯೋಗ ಭಾಗ್ಯಗಳನ್ನೆಲ್ಲವೂ ಕೂಡ ಪಡೀಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ರಿಗೂ ಕೂಡ ಒಳ್ಳೆಯದಾಗ್ಲಿ. ನಮಸ್ಕಾರಗಳು.